ಸೀಟ್ಗೋಸ್ಕರ ಕಚ್ಚಾಡ್ತಾರೆ, ಅದಕ್ಕೊಂದು ಶಾಶ್ವತ ಪರಿಹಾರ ಕಂಡುಹಿಡಿಯಕ್ಕಾಗಲ್ವಾ? ನಮ್ಗಿದ್ರು ವಾಜಪೇಯಿ ಅವರಂತ ಸರ್ಕಾರ ಮಾಡೋಂತ ಯಾರಿದ್ದಾರೆ? ಒಂದು ಇವತ್ತಿನವರೆಗೂ ಇದ್ದಿದ್ರ ಅಯ್ಯ ಜೂನ್ದಲ್ಲೇ ಹೆಸರುವಾಸಿ ಆಗ್ಬಿಡೋರು. ಇವ್ರು ಇಲ್ಲಿ ಕಿತ್ತಾಡ್ತಾರೆ, ಅಲ್ಲೇನು ಪರಿಹಾರ ಕೊಟ್ಟರು? 35 ಜನ 40 ಜನ ಸತ್ರು ಆಕ್ಸಿಜನ್ ಇಲ್ದಲೆ. ಏನಾರ ಹೇಳಿದ್ರೆ ಅವರು ಕೇಂದ್ರದ ಊಟ ಮಾಡೋದ್ರೆ ಮಾಡ್ತಾರೆ, ಇಲ್ಲಾಂದ್ರೆ ಮಾಡಲ್ಲ. ಒಬ್ಬ ಸಚಿವ ಹೋಗ್ತಾನೆ, ಅವನ ಹಿಂದೆ 200 ಜನ ಇರ್ತಾರೆ, ಅವರಿಗೆಲ್ಲ ಕೊರೋನಾ ಬರಲ್ವಾ? ಬಿಜೆಪಿ ಗವರ್ಮೆಂಟ್ ಅಲ್ಲಿ ನಾವಂತೂ ಅನ್ನ ತಿನ್ನಕ್ಕಾಗಲ್ಲ. ದುಡ್ಡಿದ್ದಾರೆ ಬದುಕಬಹುದು, ನಾವು ದುಡ್ಡು ಅವ್ರನ್ನ ಸಾಕಂಗಾಗಿ ತುಂಬಾ ಜಾಸ್ತಿ ಆಯ್ತೈತೆ. ಬಡವ್ರಿಗೆ ನೋಡ್ಬೇಕು ಫಸ್ಟ್. ಕಾಂಗ್ರೆಸ್ ಸರ್ ಎಲ್ಲಾರು ಬದುಕ್ತಾರೆ, ಅದರಲ್ಲಿ ಇರೋರು ಬದುಕ್ತಾರೆ, ಇಲ್ದಿರೋರು ಬದುಕ್ತಾರೆ. ಕಾಂಗ್ರೆಸ್ ಮೋದಿ ಬಂದ್ರು ಅವ್ರು ಕಮ್ಮಿ ಮಾಡ್ತೀನಿ ಅಂದ್ರು, ಎಲ್ಲಾರು ಒಬ್ರಿಗೂ ಇದ್ದ ಒಬ್ರು ಜಾಸ್ತಿನೇ, ಅವ್ರಿಗೆ ಕದೇ ಆಗೋಗುತ್ತೆ. ನೆಕ್ಸ್ಟ್ ಏನು ಕಾಂಗ್ರೆಸ್ ಬಂದ್ರೆ ಏನು ಪರವಾಗಿಲ್ಲ ಅನ್ಸುತ್ತೆ. ಮೊದಲಿಗೆ ನಮಸ್ಕಾರ, ಕರ್ನಾಟಕದ ಜನತೆಗೆ ತುಂಬ ಹೃದಯದ ನಮಸ್ಕಾರ ಹೇಳ್ಬಿಡ್ತೀವಿ. ಯಾಕೆಂದರೆ BJP ಗೌರ್ಮೆಂಟಲ್ಲಿ ನಾವಂತೂ ಅನ್ನ ತಿನ್ನೋಕ್ಕಾಗಲ್ಲ. ಬಡವರು, ದಿನಗೂಲಿ ಮಾಡೋರು, ಫುಟ್ಪಾತ್ ವ್ಯಾಪಾರ ಮಾಡೋರು ಯಾರೂ ಜೀವನ ಮಾಡೋಕ್ಕಾಗ್ತಾಯಿಲ್ಲ. ಎಲ್ಲ ಅನಿಲ್ ಅಂಬಾರಿ ಅಂಥವ್ರು ದುಡ್ಡಿದ್ದಾರೆ ಬದುಕ್ಬೋದು. ಈ ರಾಜಕಾರಣಿಗಳ್ನ ಹೆಂಗೆ ಅಂದರೆ ನಾವು ದುಡ್ದು ಅವ್ರನ್ನ ಸಾಕಂಗಾಗಿದೆ ಅಷ್ಟೇ. ಇವತ್ತು 56 ರೂಪಾಯಿ ಗ್ಯಾಸು, ಮೊದಲು 1 ರೂಪಾಯಿ 2 ರೂಪಾಯಿ ಗ್ಯಾಸ್ ರೇಟ್ ಆಗೋದು, ಈಗ 5 ರೂಪಾಯಿ. ಏಕ್ ಟಮ್ ಕಮ್ಮಿ ಮಾಡಿದರೆ ಎಷ್ಟು? 1.30 ಪೈಸ ಇಲ್ಲ 40 ಪೈಸ. ಈಗ ಆಟೋ ಡ್ರೈವರ್ ಏನು ಮಾಡಬೇಕು? ಮಿನಿಮಮ್ ಇರೋದು 25 ರೂಪಾಯಿ. 5 ರೂಪಾಯಿ ಎಷ್ಟು ಕೇಳೋಂಗಿಲ್ಲ ಕಸ್ಟಮರ್ ಹತ್ರ. ಇಲ್ಲ ಎಲ್ಲರೂ ಬರಲ್ಲ ಅಂದರೆ ಯಾಕ್ರಿ ಬರಲ್ಲ ಅಂತಾರೆ? ಈಗ 100 ಕಿಲೋಮೀಟ್ರ್ ಹೋಗ್ತೀವಿ, ಇಲ್ಲ 50 ಕಿಲೋಮೀಟ್ರ್ ಹೋಗ್ತೀವಿ, ಎಷ್ಟಕ್ಕೆ ಹೋಗಿರ್ತೀವಿ ಅಷ್ಟಕ್ಕೆ ಖಾಲಿ ಬರಬೇಕು, ಪಿಕಪ್ ಆಗಲ್ಲ, ರಿಟರ್ನ್ ಯಾವ ಥರ ಜೀವನ ಮಾಡಬೇಕು? ಫೈನಾನ್ಸ್ಗಳು ಕಟ್ಟಿಲ್ಲ, ಲೋನ್ ಕಟ್ಟಿಲ್ಲ 4-5 ತಿಂಗಳು, ಇನ್ನು ಸೀಜಿಂಗ್ ಕೊಡ್ತಾರೆ, ಲಾಕ್ಡೌನ್ ಅಂತಾರೆ. ಜನನ ಮಾತ್ರ ದೇವಸ್ಥಾನಕ್ಕೆ ಹೋಗಬೇಡ್ರಿ, ಮದುವೆ ಮಾಡಬೇಡ್ರಿ, ನಾಮಕರಣ ಮಾಡಬೇಡ್ರಿ, ಮಸೀದಿಗೆ ಹೋಗಬೇಡ್ರಿ, ಚರ್ಚ್ಗೆ ಹೋಗಬೇಡ್ರಿ ಅಂತಾರೆ. ಒಬ್ಬ ಮುಖ್ಯಮಂತ್ರಿ ಹಿಂದೆ ಅವ್ರ ಸೆಕ್ಯೂರಿಟಿ ಬಿಟ್ಟರೆ ಎಷ್ಟು ಜನ ಇರಬೇಕು? ನೀವು ಮೈಕ್ ಇಟ್ಕೊಂಡು ಹೋದೋದಕ್ಕೆ 150 ಜನ ಇರ್ತಾರೆ, ಅವ್ರನ್ನ ಕೇಳ್ಯಾರ ಯಾರು? ಒಬ್ಬ ಸಚಿವ ಹೋಗ್ತಾನೆ, ಅವನ ಹಿಂದೆ 200 ಜನ ಇರ್ತಾರೆ, ಅವ್ರಿಗೆಲ್ಲ ಕೊರೋನಾ ಬರಲ್ವಾ? ತುಂಬ ಜಾಸ್ತಿ ಆಯ್ತೈತೆ, ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ಕಡಿಮೆ ಅಂತೂ ಮಾಡ್ತಾ ಇಲ್ಲ, ಜಾಸ್ತಿನೇ ಮಾಡ್ಕೊಂಡು ಹೋಗ್ತಾವ್ರೆ. ಸರ್ಕಾರ ಒಂಚೂರು ಜವಾಬ್ದಾರಿನೇ ಇಲ್ಲ. ಅದೇ ತಿರ್ಗಾ ಹಳೆ ಥರ ಇದಾಗತ್ತೆ, ತುಂಬ ಕಷ್ಟ ಆಗುತ್ತೆ ಎಲ್ಲರಿಗೂ. ಸರ್ಕಾರ ಯಾವುದಾದ್ರೂ ಇದಕ್ಕೆ ಇದು ಮಾಡಬೇಕು. ಏನೂ ತಂದಿಲ್ಲ ಸರ್, ಬಡವರು ಇನ್ನೂ ಬಡವರು ಸಾಯ್ತವ್ರೆ. ಬಡವ್ರ ಕಡೆ ಏನೂ ಗಮನನೇ ಇಲ್ಲ ಅವ್ರಿಗೆ, ಶ್ರೀಮಂತರ ಕಡೆನೇ ಅವ್ರದ್ದು. ಏನಿದ್ರೂ ಬಡವ್ರಿಗೆ ನೋಡ್ಬೇಕು ಫಸ್ಟು. ಸರ್ ನಮಗೆ ಗೊತ್ತಿರೋದು ಸರ್ ಇದು ಕಾಂಗ್ರೆಸ್ ಸರ್ ಎಲ್ಲರೂ ಬದುಕ್ತಾರೆ ಅದರಲ್ಲಿ, ಕಾರಣ ನೋಡಲಿ ಅಷ್ಟೇ. ಕಾಂಗ್ರೆಸ್ ಬಡವರು ಬದುಕ್ತಾರೆ, ಇರೋರು ಬದುಕ್ತಾರೆ, ಇಲ್ದಿರೋರು ಬದುಕ್ತಾರೆ. ಕಾಂಗ್ರೆಸ್ ಹೌದು, ಎಲ್ಲ ಜಾಸ್ತಿ ಆಗಿದೆ ಸರ್, ಎಲ್ಲ ಜಾಸ್ತಿ ಆಗಿ ನಾವೇನು ಇಲ್ಲಿ ಜೀವನನೇ ಮಾಡೋಕ್ಕಾಗಲ್ಲ. ಅದು ಮೋದಿ ಬಂದರು ಅವ್ರು ಕಮ್ಮಿ ಮಾಡ್ತೀನಿ ಅಂದರು, ಎಲ್ಲರೂ ಒಬ್ರಿಗೂ ಇದ್ದ ಒಬ್ರಿಗೆ ಜಾಸ್ತಿನೇ, ಕಮ್ಮಿ ಅಂತೂ ಆಗಲ್ಲ. ನಾವು ಜೀವನ ಮಾಡೋಕ್ಕೆ ಕಷ್ಟ ಆಗೈತೆ, ಬರೀ ಗ್ಯಾಸ್ ಹಾಕ್ಕೊಂಡು ಸಂಪಾದನೆ ಮಾಡಿ ಪೊಲೀಸ್ನವ್ರಿಗೆ ಅವ್ರಿಗೆ ಕದೇ ಆಗೋಗುತ್ತೆ. ಅವರ ಗಾಡಿ ಹಿಡಿದ ಅಂದರೆ 100-200 ಅವ್ರಿಗೆ ಕೊಡಬೇಕು, ಇಲ್ಲ ಅಂದರೆ ಬಿಲ್ ಕೇಳಿದ್ರೆ 1,000 ಬಿಲ್ ಹಾಕಿ ಕೊಡ್ತೀನಿ, 1,000 ಕಟ್ಟಿ ಅಂತಾರೆ. ಎಲ್ಲಿ ಕಟ್ಟೋದು ನಾವು? ಇದರಲ್ಲಿ ಬಿಸ್ನೆಸ್ ಇಲ್ಲ, ಇವಾಗ ಡೌನ್ ಆಗ್ಬಿಟ್ಟಿದೆ ಲಾಕ್ಡೌನ್ ಆದಮೇಲೆ, ಏನು ಬಿಸ್ನೆಸ್ ನಡೀತಾ ಇಲ್ಲ. ಅದು ಮಾಡಿದ್ದಾರೆ, ಅವರು ಅಧಿಕಾರ ಮಾಡಿದ್ದಾರೆ, ಆದರೆ ಇವಾಗ ಲಾಕ್ಡೌನ್ ಆದಮೇಲೆ ನಮ್ಗೆ ಯಾವ ಬಿಸ್ನೆಸ್ಸು ಇಲ್ಲ, ಏನೂ ಇಲ್ಲ, ಎಲ್ಲ ಜಾಸ್ತಿ ಆಗ್ತಾಯಿದೆ. ಇವಾಗ ಫುಲ್ ಜಾಸ್ತಿ ಮಾಡ್ತಾಯಿದ್ದಾರೆ, ಇವಾಗ ಗ್ಯಾಸು ಜಾಸ್ತಿ ಆಗಿದೆ, ಪೆಟ್ರೋಲ್ ಜಾಸ್ತಿ ಆಗಿದೆ, ಡೀಸೆಲ್ ಜಾಸ್ತಿ ಆಗಿದೆ, ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಸರ್ಕಾರ ಅಂದರೆ ಕಮ್ಮಿ ಮಾಡೋಕ್ಕೆ ನಮಗೆ ಇದು ಮಾಡಿಕೊಟ್ರೆ ನಮ್ಮ ಬಡವ್ರ ಬಗ್ರಿಗೆ ಅನುಕೂಲ ಆಗುತ್ತೆ, ಇನ್ನೂ ಜಾಸ್ತಿ ಮಾಡಿದ್ರೆ ನಮ್ಗೆ ಎಲ್ಲಿ ಅನುಕೂಲ ಆಗುತ್ತೆ ಹೇಳಿ. ನೆಕ್ಸ್ಟು ಅಂದರೆ ಇದು ನೆಕ್ಸ್ಟ್ ಏನು ಕಾಂಗ್ರೆಸ್ ಬಂದರೆ ಏನು ಪರವಾಗಿಲ್ಲ ಅನಿಸುತ್ತೆ. ಆಟೋ ಡ್ರೈವರ್ಗಳಿಗೆ ಏನಾರು ಹೆಲ್ಪ್ ಮಾಡಿದ್ರೆ 3,000 ರೂಪಾಯಿ ಹಾಕ್ತೀವಿ ಅಂದ್ಬಿಟ್ಟು ಎಲ್ಲ ಡಿಎಲ್ ಇಸ್ಕೊಂಡ್ರು, ಎಷ್ಟು ಜನಕ್ಕೆ ಹಾಕಿದ್ರು ಎಷ್ಟು ಜನಕ್ಕೆ ಉಳ್ಕೊಂಡ್ರು? ಎಲ್ಲರಿಗೂ ಬಂತಾ? 3 ಲಕ್ಷ ಆಟೋ ಡ್ರೈವರ್ ಇದ್ದಾರೆ, ಎಲ್ಲರಿಗೂ ಹಾಕ್ಬೇಕು. ಕಿಟ್ ಕೊಡ್ತೀವಿ ಅಂತಾರೆ, ಒಂದು 1,000 ಕಿಟ್ ಕೊಡ್ತಾರೆ, ಅಲ್ಲಿ 2,000, 3,000, 5,000 ಬಿಲ್ ಮಾಡ್ಕೊಂಡು ಬಿಲ್ ತಗೊಂತಾರೆ. ಒಬ್ಬ MLC ಹೋಗ್ತಾನೆ, ಒಬ್ಬ ಶಾಸಕ ಹೋಗ್ತಾನೆ, ಕೊರೋನಾ ಅಂತ ಅಡ್ಮಿಟ್ ಆಗ್ತಾನೆ, 2 ಲಕ್ಷಗಟ್ಟಲೆ ಬಿಲ್ ಮಾಡ್ಕೊಂತಾರೆ. ನಮ್ಮನ್ನು ಅಡ್ಮಿಟ್ ಮಾಡಿರೋ ಯಾರು ಕೊಡೋರು? ನಾವು ದಿನ ದುಡ್ಕೊಂಡು ತಿನ್ಬೇಕು, ಒಂದು ದಿನ ದುಡ್ದಿಲ್ಲ ಅಂದರೆ ನಮ್ಮ ಹೆಂಡ್ರ ಮಕ್ಕಳು ಉಪವಾಸ. 100 ರೂಪಾಯಿ ದುಡಿದ್ರೆ 50 ರೂಪಾಯಿ ಗ್ಯಾಸಿಗೆ ಹೋದರೆ 50 ರೂಪಾಯಿ ಉಳಿತದೆ, ಯಾತ್ರ ಖರ್ಚು ಮಾಡಬೇಕು. ನೋಡಿ ಈಗ 500 ರೂಪಾಯಿ ಗ್ಯಾಸ್ ಹಾಕ್ತೀನಿ, 500 ರೂಪಾಯಿ ಗ್ಯಾಸ್ ಹಾಕಿದ್ರೆ ನಮ್ಮ ಲೆಕ್ಕದಲ್ಲಿ 2,000 ದುಡಿಬೇಕು, 1,000 ರೂಪಾಯಿ ದುಡಿಯೋಕ್ಕಾಗಲ್ಲ. ಇಂಥ ಸರ್ಕಾರಗಳು ಯಾಕಬೇಕು ನಮಗೆ? ಏನು ಅಚ್ಚೇ ದಿನ ಅಂತಾರೆ, ಎಲ್ಲೈತೆ ಅಚ್ಚೇ ದಿನ? ಮೋದಿ ಕೇಳೋದು ಅಚ್ಚೇ ದಿನ ಆಗಯ್ಯ ಅಂತಾರೆ, ಎಲ್ಲೈತೆ? ಎಲ್ಲ ಕಸ ಹೊಡೆಯೋರೆಲ್ಲ ಕಾರಲ್ಲಿ ಓಡಾಡ್ಬೇಕು ಮಾಡ್ತೀವಿ ಅಂದರು, ಕಾಲಲ್ಲಿ ಓಡಾಡೋಕ್ಕೂ ಆಗ್ತಾಯಿಲ್ಲ, ಕಾಲಲ್ಲಿ ಓಡಾಡೋಂಗೂ ಮಾಡ್ತಾಯಿಲ್ಲ.
ಬಡವ್ರು ಹೆಂಗ ಬದುಕಂತಿದ್ದು ಅನ್ನ ತಿನ್ಕೊಂಡು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಏನೋ 2 ರೂಪಾಯಿ ತಿಂದರೆ ನಮ್ಗೆ 1 ರೂಪಾಯಿ ತಿನ್ನೋಕಾರು ಬಿಡ್ತಿದ್ರು. ಇವ್ರು ಬಂದಾಗಲಿಂದ 10 ರೂಪಾಯಿ ತಿನ್ನೋಕ್ಕೂ ಬಿಡ್ತಾ ಇಲ್ಲ, ಅವ್ರು ದುಡ್ಕೊಂಡು ಅವ್ರು ಜೀವನ ಮಾಡೋಕ್ಕೂ ಬಿಡ್ತಾ ಇಲ್ಲ. ಆ ಪರಿಸ್ಥಿತಿ ತಂದಿಟ್ಬಿಟ್ಟಿದ್ದಾರೆ. ಕರ್ನಾಟಕದ ಜನನೇ ಅರ್ಥ ಮಾಡ್ಕೋಬೇಕು. ಕಚ್ಚಾಡ್ತಾರಲ್ಲ ಸರ್ ಸಚಿವ ಸ್ಥಾನಕ್ಕೆ, ಸೀಟ್ಗೋಸ್ಕರ ಕಚ್ಚಾಡ್ತಾರೆ. ಬಡವ್ರನ್ನ ಯಾರ ಕೇಳ್ತಾರೆ ಸರ್? ಆ ಉತ್ತರ ಕರ್ನಾಟಕದಲ್ಲಿ ವರ್ಷ ವರ್ಷ ಮುಳುಗ್ತೈತೆ. ಏ 1 ವರ್ಷ ಮುಳುಗ್ತದ, ಬ್ಲಡ್ ಆಗ್ತದೆ ಅಂತ ಎಲ್ಲ ದುಡ್ಡು ತಗೊಂಡಾಗ ಅಲ್ಲಿಗೆ ಹಾಕ್ಬಿಟ್ರೆ ಅದಕ್ಕೊಂದು ಶಾಶ್ವತ ಪರಿಹಾರ ಕಂಡುಹಿಡಿಯೋಕ್ಕಾಗಲ್ವಾ? ನಮಗಿದ್ರು ವಾಜಪೇಯಿ ಅವರಂಥ ಸರ್ಕಾರ ಮಾಡೋಂಥವ್ರು ಯಾರಿದ್ದಾರೆ? ನಜ್ಜು ಜೋಡಣೆ ಮಾಡ್ತೀವಿ ಅಂತಂದು ಇವತ್ತಿನವರೆಗೂ ಇದ್ದಿದ್ರೆ ಅವಯ್ಯ ನಮ್ಮ ಜೀವನದಲ್ಲೇ ಹೆಸರುವಾಸಿ ಆಗ್ಬಿಡೋರು. ಅದನ್ನು ಮಾಡಿದರೆ ಇವತ್ತು ಅಲ್ಲಿ ಪರಿಹಾರ ಕೊಡೋಂಗಿರಲಿಲ್ಲ. ದಿನ ದಿನ ಮನೆ ಬಿದ್ದು ಹೋಗ್ತಿರಲಿಲ್ಲ, ವರ್ಷ ವರ್ಷ ನೀರು ಬಿದ್ದು ಬಂದು ನುಗ್ತಾ ಇರಲಿಲ್ಲ. ಎಷ್ಟು ಬೆಳೆ ಹಾನಿಯಾಗಿದೆ. ಇವ್ರು ಇಲ್ಲಿ ಕಿತ್ತಾಡ್ತಾರೆ, ಅಲ್ಲೇನು ಪರಿಹಾರ ಕೊಟ್ಟರು? ಸಿ ಎಮ್ ಹೇಳಿದ್ರು ಸ್ಪಾಟಲ್ಲಿ ಪರಿಹಾರ ಘೋಷಣೆ ಮಾಡ್ತೀವಿ ಅಂತ ಮಾಡಿದ್ರ? ಹೋದ್ರು ಬಂದರು ಕಾಟಾಚಾರಕ್ಕೆ, ಫ್ಲೈಟಲ್ಲಿ ಹೋಗ್ತಾರೆ, ಹೆಲಿಕಾಪ್ಟ್ರಲ್ಲಿ ಹೋಗ್ತಾರೆ, ಸಮೀಕ್ಷೆ ಮಾಡ್ಕೊಂತಾರೆ ಬರ್ತಾರೆ. ಆ ಬಡವ್ರಿಗೆ ಏನಾರು ಕೊಟ್ರಾ? 35 ಜನ 40 ಜನ ಸತ್ರು ಆಕ್ಸಿಜನ್ ಇಲ್ದಲೆ ಸಮ ಇದರಲ್ಲಿ ಚಾಮರಾಜನಗರದಲ್ಲಿ ಏನಾರು ಹೇಳಿದ್ರು ಅವರು? ಅದು ಏನು ಸತ್ತೇ ಇಲ್ಲ, ಕೊರೋನಾ ಆಕ್ಸಿಜನ್ ಇಲ್ದಲೆ ಸತ್ತಿಲ್ಲ ಅಂತ ಕೊಟ್ಟರು ಕೇಂದ್ರಕ್ಕೆ. ಕೇಂದ್ರದವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತಾರೆ ಅಷ್ಟೇ. ಅವರು ಕೇಂದ್ರದ ಊಟ ಮಾಡೋದ್ರೆ ಮಾಡ್ತಾರೆ, ಇಲ್ಲಾಂದರೆ ಮಾಡಲ್ಲ. ನಮ್ಮ ಸರ್ಕಾರ ಹಂಗಿದೆ. ನಮ್ಮ ಸರ್ಕಾರದಲ್ಲಿ ಯಾವನಾರು ಒಬ್ಬ ನಿಷ್ಠಾವಂತನು ಪ್ರಾದೇಶಿಕ ಪಕ್ಷದಲ್ಲಿ ಅವನಾರು ಬಂದರೆ ಏನಾರು ನಾವು ಬಳಕಬೋದು. ಈ ರಾಷ್ಟ್ರೀಯ ಪಕ್ಷದಲ್ಲಿ ನಾವಂತೂ ಇವತ್ತು ಉದ್ಧಾರ ಆಗ್ತೀವಿ ಅಂತ ಯಾರೂ ಕಾಣೋಕ್ಕಾಗಲ್ಲ. ಇದಂತೂ ಸತ್ಯ ಹೇಳ್ತೀನಿ, ಜನ ಆರಿಸ್ಬೇಕಾರೆ. ಈಗ ಜೆ ಡಿ ಎಸ್ನವರು ಇದ್ದಾರೆ, ಕುಮಾರಸ್ವಾಮಿ ಅವರು ಮಾಡ್ತಿದ್ರು. ಅವರು ಒಂದು ಸತಿ ಹಂಗೆ ಮಾತಾಡ್ತಾರೆ, ಒಂದು ಸತಿ ಹಿಂಗೆ ಮಾತಾಡ್ತಾರೆ. ಕರೆಕ್ಟಾಗಿದ್ದರೆ ಅವ್ರ ಪಕ್ಷದಲ್ಲಿ ಒಂದು ಒಳ್ಳೇದು ಆಗ್ತದೆ, ಆದರೆ ಅವ್ರು ಮಾಡೋ ಸ್ಥಿತಿಲಿ ಹಂಗಿಲ್ಲ. ಎಲ್ಲ ಗೆದ್ಬೋತಾರೆ, ಕುಮಾರಸ್ವಾಮಿ ಕೈ ಕೊಟ್ಟು ಬೇರೆ ಪಕ್ಷಕ್ಕೆ ಹೊರಟೋಯ್ತಾರೆ. ಎಲ್ಲರಿಗೂ 224 ಜನಕ್ಕೂ ಸಚಿವ ಸ್ಥಾನ ಕೊಡೋಕ್ಕಾಗಲ್ಲ, 224 ಜನ ಮಿನಿಸ್ಟ್ರು ಮಾಡೋಕ್ಕಾಗಲ್ಲ. ಇರೋದು 34 ಜನ ಮಿನಿಸ್ಟ್ರು, ಎಲ್ಲಿ ಕಿತ್ತಾಡ್ತಾರೆ? ಹಂಗಾಗಿದೆ ಪರಿಸ್ಥಿತಿ. ನಮ್ಮ ಕರ್ನಾಟಕಕ್ಕೆ ಏನಾದ್ರು ಒಳ್ಳೇದಾದರೆ ಏನೋ ಆಗಬೇಕು. ಏನೋ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದರೆ ಒಂಚೂರು ಫ್ರೀ ಅಕ್ಕಿ ಕೊಡ್ತಿದ್ರು, ತಿಂದ್ಕೊಂಡು ಜನ ಜೀವನ ಮಾಡ್ತಿದ್ರು. ಪುಟ್ಬಾತ್ ಜೀವನ ಅಂತೂ ಬೇಡ ಸರ್. ಆ ಪರಿಸ್ಥಿತಿ ಆಗ್ಬಿಟ್ಟಾರೆ. ತರಕಾರಿ ಮಾಡೋರಾಗಲಿ, ಆಟೋ ಓಡಿಸೋರಾಗಲಿ, ಯಾರಿಗೂ ಪರಿಸ್ಥಿತಿ ಹಂಗಿಲ್ಲ ಕರ್ನಾಟಕದಲ್ಲಿ. ಏನೋ ಇಷ್ಟು ಹೇಳ್ತೀವಿ, ಜನ ಆರಿಸ್ಬೇಕಾರೆ ಒಬ್ಬ ಒಳ್ಳೆ ಮಕ್ತಿ ನೋಡಿ, ನಮಗೆ ಯಾರೋ ಬಡವ್ರಿಗೆ ಅನ್ನ ಕೊಡೋ ಅಂತ ಆರಿಸಿದ್ರೆ ಒಂದೊಳ್ಳೆ ಹೆಸರಾಯ್ತದೆ. ಏನೋ 2000 ರೂಪಾಯಿ ಕೊಟ್ಬಿಡ್ತಾರೆ, 500 ರೂಪಾಯಿ ಕೊಟ್ಬಿಡ್ತಾರೆ ಅಂತ ಓಟ್ ಹಾಕಿದ್ರೆ ಇದೇ ಪರಿಸ್ಥಿತಿ ಸಾಯ್ಬೇಕಾಗ್ತಿ. ಇನ್ನು 50 ವರ್ಷ ಆಗಲಿ ನಮ್ಮ ಕರ್ನಾಟಕ ಜನಕ್ಕೆ ಇದೇ ಸರ್ ಪರಿಸ್ಥಿತಿ ಸಾಯ್ಬೇಕಾಗ್ತಿ. ಇದೊಂದು ಹೇಳ್ತೀನಿ, ಓಟಿಗೆ ದುಡ್ಡು ಇಸ್ಕೊಂಡು ಯಾವತ್ತೂ ನಮ್ಮ ಓಟ್ ಮಾಡ್ಕೊಳೋದು ಬೇಡ. ನಮ್ಮ ವ್ಯಕ್ತಿ ಕೆಲಸ ಮಾಡ್ತಾನ ಅಂತನಿಗೆ ಓಟ್ ಹಾಕ್ರಿ. ಯಾವನಾರಾಗಲಿ, ಯಾವ ಪಕ್ಷದನಾರಾಗಲಿ, ನಿಮ್ಮ ಕಷ್ಟಕ್ಕೆ ಸ್ಪಂದಿಸೋನು. ನಿಮ್ಮ ಆಸ್ಪತ್ರೆಗಾಗಲಿ, ನಿಮ್ಮ ಮನೇಲಿ ಏನಾರು ಕಷ್ಟ ಐತೆ ಅಂದರೆ ನಿನ್ನ ಮನೆಗೆ ಬಂದು 500-100 ಕೊಟ್ಟು ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸಿ ಹೆಲ್ಪ್ ಮಾಡೋಂಥ ವ್ಯಕ್ತಿ ಯಾರು ಇದ್ದರೆ ನಿಮ್ಮ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿರಿ. ಈ ದುಡ್ಡು ಎಂಡಕ್ಕೆ ಮಾತ್ರ ಯಾವತ್ತೂ ಬೆಲೆ ಕೊಡಬೇಡ್ರಿ ಅಂತ ಕರ್ನಾಟಕದ 6 ಕೋಟಿ ಜನಗಳಲ್ಲಿ ನಂಬಿಕೆ ಅಂತ ಹೇಳಿ. ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ.